श्रीनिवास गरड गरड दर्शन मूर सत्तु प्रदक्षिणे हाकि होगिदाने चामुंडेश्वरी क्षेत्र में जी टी देवेगौड़ प्रचार कार्य आरंभ बेगेन बेलवत ग्रामीण जी टी देवेगौड़ बरता है हेगे निम्बे हैट्रिक गेलुवन्नु साधिसिदिरि अन्नुवंतद्दु दिन प्रथम बारिगे 2023 ರ ವಿಧಾನಸಭಾ ಚುನಾವಣೆಗೆ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದೆವು ಆ ಒಂದು ಶ್ರೀನಿವಾಸ ಗರಡ ಆಶೀರ್ವಾದ ಮಾಡ್ತಾ ಇದ್ದಾನೆ जी टी देवेगौड़ इवत्तु बलवते ग्राम प्रचार आरंभ माड्तिद बग्गे गरड दर्शन कूड़ा आगे सो जी टी देवेगौड़ केळ्बिड्तीनि ऐदु संकेत अंत गरुड दर्शन मूर सत्तु प्रदक्षिणे हाकि होगिदाने अब श्रीकृष्ण बंद आशीर्वाद माडिदाने अंत संकेत मोदल बारिगे श्रीनिवास दर्शन बंदिद्दे श्रीकृष्णन मुंदु कोड कोडबेकु ನೀವು ಮುಂದಕ್ಕೆ ಹೋಗ್ಬಿಡಬೇಕು ಮುಂದಕ್ಕೆ ಗಾಡಿ ಬರುತ್ತೆ ಇನ್ನೂ ಜಾಸ್ತಿ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ಎಲ್ಲರದು ಒಂದೇ ಗುರಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಜಿಟಿದವರು ಮಾಡ್ತಾರೆ ಆ ನಂಬಿಕೆ ವಿಶ್ವಾಸದಲ್ಲಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಪಂಚರತ್ನ ಯೋಜನೆ ಕಾರ್ಯಕ್ರಮ ಜಾರಿ ಬರಬೇಕು ಇಷ್ಟೇ ಅವರ ಡಿಮ್ಯಾಂಡ್ ಓಕೆ ಚಾಮುಂಡೇಶ್ವರಿ ಕ್ಷೇತ್ರ ಯಾರು ಏನೇ ಅಜೆಂಡಾ ನಡೆದರೂ ಕೂಡ ನಡೆಯಲ್ಲ ಜಿಟಿದವರ ಅಭಿವೃದ್ಧಿ ಮಾತ್ರ ನಡೆಯುತ್ತೆ ಅದೆಲ್ಲ ಅವರೇ ಇಲ್ಲಿ ಇದೆ ಸಾಕ್ಷಿ ಖಂಡಿತ ಸರ್ ಪ್ರಾರಂಭ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವಾಗ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸೋದಕ್ಕೆ ಹೊರಟಿರುವಂತೋ ಅವರ ಹಿಂದೆ ನೂರಾರು ಸಂಖ್ಯೆಯಲ್ಲಿ ಹಾಗೆ ಅವರು ಇನ್ನೊಂದು ಹೇಳಿದ್ರು ಅಲ್ಲಿ ಗರುಡ ಕೂಡ ಅವರಿಗೆ ಪ್ರತ್ಯಕ್ಷ ಆಯ್ತು ಅಂದ್ರೆ ಗರುಡ ದರ್ಶನ ಕೂಡ ಎಲ್ಲ ಹಿರಿಯರೇ ಬಂದು ಭಗಿನಿಯರೇ ಸ್ನೇಹಿತರೇ ಕಾರ್ಯಕರ್ತರೇ ಮುಖಂಡರೇ ಈ ದಿನ ಪ್ರಪ್ರಥಮವಾಗಿ ಚುನಾವಣಾ ಪ್ರಚಾರವನ್ನು ನಾವು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಆರ್‌ಬಿಐ ನಲ್ಲಿ ಗಣಪತಿ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ರು ಶ್ರೀನಿವಾಸನ ದರ್ಶನ ಪೂಜಾ ಕಾರ್ಯಕ್ರಮ ಮುಗಿಸಿ ಪ್ರಾರಂಭ ಮಾಡಿದ್ವಿ ಪ್ರಪ್ರಥಮ ಬಾರಿ ಬಂದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಏಕಮನಸ್ಸಿನಿಂದ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸಬೇಕು ಜಿಟಿ ದೇವೇಗೌಡರನ್ನ ಅತ್ಯಂತ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಾವೆಲ್ಲರೂ ಇಲ್ಲಿಗೆ ಆಗಮಿಸಿದಿರಿ ತಮಗೆಲ್ಲರೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಕಳೆದ ವಿಧಾನಸಭಾ ಹೋರಾಟದ ಚುನಾವಣೆಯಲ್ಲೇ 36,000 ಅಧಿಕ ಮತಗಳಿಂದ ನನ್ನನ್ನು ಗೆಲ್ಲಿಸಿ ತಾವೆಲ್ಲರೂ ಕೂಡ ಕಳಿಸ್ಕೊಟ್ಟಿದ್ದೀರಿ ಶಿಕ್ಷಣ ಖಾತೆಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿ ನಿಮ್ಮ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಎಲ್ಲ ಕಡೆ ನೆನೆಸ್ತಾರೆ ಎಲ್ಲರೂ ಇವತ್ತು
ಅದಾದ್ಮೇಲೆ 2.5 ವರ್ಷ ಕೊರೋನಾ ಬಂತು ಆ ಕೊರೋನಾದಿಂದ ಅನುದಾನ ತರಲಿಕ್ಕೆ ಆಗಲಿಲ್ಲ ಸಂಪೂರ್ಣ ಅಭಿವೃದ್ಧಿ ಮಾಡಕ ಆಗಲಿಲ್ಲ ಆ ಸಂದರ್ಭದಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತು ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರರು ವಿಲೇಜ್ ಅಕೌಂಟೆಂಟ್ ಪಿಡಿಓಗಳು ಎಲ್ಲರೂ ಕೂಡ ಕರೆದು ಒಂದು ಗೋಡನಲ್ಲಿ ಕಿಟ್ಗಳನ್ನು ತುಂಬಿ ಅಧಿಕಾರಿಗಳ ಮೂಲಕ ಪಂಚಾಯತಿ ಕಳಿಸಿ ಕಿಟ್ಟನ್ನು ವಿತರಣೆ ಮಾಡಿದ್ವಿ 2.5 ಕೋಟಿ ರೂಪಾಯಿ ಮೆಡಿಸಿನ್ ಆಸ್ಪತ್ರೆಗಳು ಓಪನ್ ಮಾಡುತ್ತೆ ಆ ದೊಡ್ಡಕಾನೆದಲ್ಲಿ ಒಂದು ಎಲ್ಚಳ್ಳಿಲಿ ಒಂದು ಇದೆ ಆರ್ಬಿಐನಲ್ಲಿ ಒಂದು ಸಿಟಿ ಒಳಗಡೆ ಎರಡು ಎಲ್ಲ ಔಷಧಿಗಳನ್ನು ಸ್ವಂತವಾಗಿ ಕೊಟ್ಟು ತೊಂದರೆ ಆಗಬಾರದು ಅಂತ ಹೇಳಿ ಇವತ್ತು ಅದನ್ನ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಅದಾದ ನಂತರ ಕೇವಲ ನಮ್ಮ ಸಿಕ್ಕಿದ್ದು 1.5 ವರ್ಷ ಈ 1.5 ವರ್ಷದಲ್ಲಿ 3 ತಿಂಗಳ ಕಾಲ ಹಿಂಗಿದಾವೆ 1 ರೂಪಾಯಿ ಅನುದಾನ ಬಂದಿಲ್ಲ 3 ವರ್ಷದಿಂದ ಅಂತ ಹೇಳಿ ಹೋರಾಟ ಮಾಡಿ ನಮ್ಮ ಬೆಲವತ್ತ ಗ್ರಾಮ ಅಷ್ಟೇ ಅಲ್ಲ ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ಕೆಲಸವನ್ನು 6 ತಿಂಗಳಿಂದ ಪ್ರಾರಂಭ ಮಾಡಿದ್ದೀನಿ ಇನ್ನು ಗುದ್ದಲಿ ಪೂಜೆ ಮುಗಿದಿಲ್ಲ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು ಇನ್ನು 40 ಕೋಟಿ ಇಲ್ಲ ಚರ್ಚ್ ಮುಂದೆ 1 ಕೋಟಿದು ಎಸ್ಟಿಮೇಟ್ ಮಾಡಲ್ಲ ಮಾಡ್ಕೋವರೆ ಗುದ್ದಲಿ ಪೂಜೆ ಮಾಡಕ ಆಗಲ್ಲ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು ಹೊಸ ಕಾಮಗಾರಿ ಪ್ರಾರಂಭ ಮಾಡಕ ಆಗಲ್ಲ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಇರತಕ್ಕಂತ ನೀರಿನ ಪ್ರಾಬ್ಲಮ್ ನನಗೆ ಗೊತ್ತಿತ್ತು ನಾನು 12 ತಿಂಗಳ ಮಂತ್ರಿ ಆಗಿದ್ದಾಗ ಹಠ ಮಾಡಿ ಕ್ಯಾಬಿನೆಟ್ ಅಲ್ಲಿ ಈ ಕ್ಷೇತ್ರಕ್ಕೆ ಅಷ್ಟೇಲ ಮೈಸೂರು ನಗರಕ್ಕೆ ಕಾವೇರಿ ನೀರು ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ 600 ರೂಪಾಯಿ 600 ಕೋಟಿ ರೂಪಾಯಿ ಕುಡಿಯೋ ನೀರಿನ ಯೋಜನೆಯನ್ನ ಕೊಂಡೋಡಿ ಹೋಗಿ ನೋಡಿ ಒಂದು ಬಾರಿ ನೀವು ನೋಡಬೇಕು ಯಾವ ಬರಗಾಲ ಬರಲಿ ಬೆಂಗಳೂರಿಗೆ ತೊಂದರೆ ಆಗಲಿ ಎಲ್ಲಿಗೆ ತೊಂದರೆ ಆದರೂ ಇಲ್ಲಿಗೆ ತೊಂದರೆ ಆಗಬಾರದು 24 ಗಂಟೆ 50 ವರ್ಷ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ ಅರ್ಧಕ್ಕೆ ಕಾಮಗಾರಿ ಬಂದಿದೆ ನಿಮಗೆ ಗೊತ್ತಿರಲಿ ಅರ್ಧಕ್ಕೆ ಕಾಮಗಾರಿ ಬರ್ತಾ ಇದೆ ಡಿಸೆಂಬರ್ ಒಳಗಡೆ 24 ಗಂಟೆ ಅದು ರೆವಿನ್ಯೂ ಲೌಟರ್ ಇಲ್ಲಿ ಈ ಪ್ರತಿ ಮನೆಗೆ ಕೊಡ್ತಕ್ಕಂತ ದೊಡ್ಡ ಯೋಜನೆ ಅದು ಭಗೀರಥ ಪ್ರಯತ್ನ ಅದು ನಿಮ್ಮ ಓಟಿಂದ ನಾನು ಗೆಲ್ಲಿಸಿದ್ರಿಂದ ನೀವು ಈ ಕ್ಷೇತ್ರಕ್ಕೆ ನೀರು ಕೊಡ್ತಾ ಇದ್ದೀರಿ ಇದನ್ನ ಮರಿಬೇಡಿ ಆ ಪುಣ್ಯ ನಿಮ್ಮನ್ನ ಕಾಪಾಡುತ್ತದೆ ಆ ಮತ ಹಾಕಿದ್ರ ಪುಣ್ಯ ಅದು ನಿಮ್ಮನ್ನ ಕಾಪಾಡುತ್ತದೆ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಪ್ರಾರಂಭ ಮಾಡಿದ ನೋಡಿದಿರಿ ಅಗಲೋ ರಾತ್ರಿ 1 ಲಕ್ಷ 2 ಲಕ್ಷ ಜನ ಸೇರ್ತಾರೆ ಹೇಳಿದ್ದಾರೆ 65 ವರ್ಷ ವಯಸ್ಸಾಗಿರೋರಿಗೆ ನಾನು 5000 ರೂಪಾಯಿ ಕೊಡ್ತೇನೆ ಓದ್ ಸರಿ 26000 ಕೋಟಿ ಸಾಲ ಮನ್ನಾ ಮಾಡಿದೆ ರೈತರು ಮಹಿಳೆಯರು ಸ್ತ್ರೀ ಶಕ್ತಿ ಸಹಾಯ ಸಂಘಗಳು ಎಲ್ಲಿ ಸಾಲ ಮಾಡಿದ್ದಾರೆ ಅದನ್ನ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸಿಲಿಂಡರ್ಗಳ ಬೆಲೆ ಜಾಸ್ತಿ 12 ತಿಂಗಳಲ್ಲಿ 5-6 ಸಿಲಿಂಡರ್ಗಳನ್ನ ಫ್ರೀ ಆಗಿ ಕೊಡಬೇಕು ಅಂತ ಮಾಡಿರ್ತಕ್ಕಂಥದ್ದು ನೋಡಕ್ಕೆ ತಾವೆಲ್ಲ ಕಾಣ್ತಾ ಇದೆ ಅಂಗವಿಕಲರಿಗೆ 2.5 ಸಾವಿರ ಕೊಡೋದು ಈ ರೀತಿ ವಿದ್ಯಾವಂತರಿಗೆ ನಿರುದ್ಯೋಗಿಗಳಿಗೆ ಎಲ್ಲರೂ ಕೂಡ ಅನುದಾನ ಕೊಡಬೇಕು ಅಂತಕ್ಕಂಥ ಪಂಚರತ್ನ ಯಾತ್ರೆಯಲ್ಲಿ ಘೋಷಣೆ ಮಾಡಿದ್ದಾರೆ ನಿಮಗೇನು ಹೇಳಬೇಕಾಗಿಲ್ಲ ಇವೆಲ್ಲ ಬುದ್ಧಿವಂತರಿದ್ದೀರಿ ವಿದ್ಯಾವಂತರಿದ್ದೀರಿ ಏನು ನಡೆಯುತ್ತೆ ನೋಡ್ತಾ ಇದ್ದೀರಿ ಆದರೆ ಈ ಕ್ಷೇತ್ರ ಭಾರಿ ದೊಡ್ಡದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಒಳಗಡೆ ಕೃಷ್ಣರಾಜ ರಾಮದಾಸ್ ಇದ್ದಾರೆ ಒಳಗಡೆ ಚಾಮರಾಜ ನಾಗೇಂದ್ರ ಇದ್ದಾರೆ ಇದು ತನ್ವಿ ಸೇಟ್ ಇದ್ದಾರೆ 3 ಕ್ಷೇತ್ರ ನಮ್ಮ ಒಳಗಡೆ ಬರ್ತದೆ 45 ಕಿಲೋಮೀಟರ್ ರಿಂಗ್ ರೋಡು ಈ ಕಡೆ ಮದ್ದೂರು ಕಲಾಲಿ 30 ಕಿಲೋಮೀಟರ್ ರಾಮನಳ್ಳಿ ಸಾಗರ ಕಟ್ಟೆ ಈ ಕಡೆ ಕೇರ್ನ 30 ಕಿಲೋಮೀಟರ್ ಇಲ್ಲಿ ಲಕ್ಷ್ಮೀಪುರ ಪಾರಳ್ಳಿ ಪಕ್ಕ ಗಾಳಿ ಸಿದ್ದುಂಡಿ ಈ ಕಡೆ ಮಾದೇವಪುರ ಪಕ್ಕ ಹಿಂಗೆ ನಂಜೂರು ಪಕ್ಕ ದೊಡ್ಡ ಕ್ಷೇತ್ರ 4 ಜನ ಬೇಕು ಎಮ್ ಎಲ್ ಎಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅದನ್ನು ನಿಭಾಯಿಸಿ ಹಗಲು ರಾತ್ರಿ ಫಾರಿನ್ ಹೋಗಲಿಲ್ಲ ಬೆಳಗಾವಿ ಅಧಿವೇಶನಕ್ಕೆ ಹೋಗಲಿಲ್ಲ ಮೈಸೂರಲ್ಲಿ ಎರಡು ಏನಾದರೂ ಮಾಡಿ ಅಭಿವೃದ್ಧಿ ಮುಗಿಸ್ಬೇಕು ಅಂತ ಹಗಲು ರಾತ್ರಿ ಮಾಡಿದ್ದೀನಿ ನನ್ನ ಆಸೆ ಇಷ್ಟೇ ಈ ಸಾರಿ ಚುನಾವಣೆಗೆ ನಿಲ್ತಿರಲಿಲ್ಲ ನಾನು ಹರೀಶ್ ಗೌಡ ನಿಲ್ಲಿಸಿ ಬಿಟ್ಬಿಡ್ತಿದ್ದೆ ಯಾಕೆ ನಿಂತೆ ಅಂದರೆ ಅಲ್ಲಿ ಹುಣಸೂರಲ್ಲೂ ಇದೇ ಸ್ಥಿತಿ ಆಗಿದೆ 15 ವರ್ಷ ಬಿಟ್ಟು ಬಂದು ಕಣ್ಣೀರು ಹಾಕ್ತಾವ್ರೆ ಗೌಡರು ಹೋದ್ಮೇಲೆ ನಮ್ಮನ್ನು ಮಾತಾಡ್ಸೋರಿಲ್ಲ ನಮ್ಮ ಕೇಳೋರಿಲ್ಲ ಅಂಥೇಳಿ ಕಣ್ಣೀರು ಕರಿತಾ ಇದ್ರು ಅದಕ್ಕೋಸ್ಕರ ಇಲ್ಲದೆ ಚಾಮರಾಜದಲ್ಲೇ ಗೆದ್ಕತ್ತಿದ್ರು ನಾನು ಜನರ ಕಷ್ಟಕ್ಕೋಸ್ಕರ ಕಷ್ಟಪಡು ಅಂತೇಳಿ ಕಳಿಸಿದ್ದೀನಿ ಅವ್ರು ಗೆದ್ದು ಅವರು ಬರ್ತಾರೆ ಇಲ್ಲಿ ಗೆದ್ದು ಬಂದಮೇಲೆ ನೀವಿಷ್ಟೇ ನಿಮ್ಗೆ ಹೇಳ್ತಕ್ಕಂಥದ್ದು ಮೈಸೂರು ಮಹಾರಾಜರು ಕಟ್ಟಿರ್ತಕ್ಕಂಥ ಸಿಟಿ ಚೆನ್ನಾಗಿದೆ ಆಚೆಗೆ ಹೋದರೆ ಎಲ್ಲ ಸ್ಲಮ್ ಆಗಿದೆ ನೀರಿಲ್ಲ ಯೋಜನೆಗಳಿಲ್ಲ ರಸ್ತೆಗಳಿಲ್ಲ ಭಾಳ ವರ್ಷಗಳಿಂದ ಯಾರ್ಯಾರಿದ್ರು ನಾನು ಹೆಸರು ಹೇಳಕ್ಕೆ ಹೋಗಲ್ಲ ನೀವು ಲೆಕ್ಕ ಹಾಕೊಳ್ಳಿ ಯಾರ್ಯಾರು ಏನೇನು ಮಾಡೋರು ಅಂತ ಆದರೆ ನಾನು ಒಬ್ಬನ ಕೈಲಿ ಆಗಲ್ಲ ಈ ಬಾರಿ ನೀವೆಲ್ಲ ಒಗ್ಗಟ್ಟಾಗಿ ಓಟ್ ಹಾಕಿದ್ರೆ ನಿಮ್ಮೆಲ್ಲರ ಓಟಿನ ಬಲದಿಂದ ನಾವು ಮಹಾರಾಜ ಸಿಟಿ ಥರ ಇದೆಲ್ಲ ಮಾಡಬೇಕು
ಬೆಲವತ್ತ ಗ್ರಾಮ ಮಾದರಿ ಆಗಲೇಬೇಕು ಯಾವ ರಸ್ತೆನ ಉಳಿಯೇ ಕೂಡದು ಪ್ರತಿಯೊಂದು ಯೋಜನೆನೂ ಕೂಡ ಆಗಬೇಕು ಇವೆಲ್ಲ ಮಾಡ್ಲಿಕ್ಕೆ ನೀವು ಯೋಚನೆ ಮಾಡ್ಕಬೇಕು ಇವತ್ತು ಯಾರು ಬರ್ತಾರೆ ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಡ್ತೀವಿ ಓಟ ಅಂತ ದಿಢೀರ್ ಅಂತ ಬಂದವರು ಅವರ ಮುಖ ನೀವು ನೋಡಿಲ್ಲ ಅವರ ಪರಿಚಯ ನಿಮಗೆ ಇಲ್ಲ ಇದನ್ನ ಲೆಕ್ಕ ಹಾಕಿ ಒಗ್ಗಟ್ಟಾಗಿ ಮನವನೆಗೆ ಹೋಗಿ ಅವರಿಗೆ ಹೇಳಿ ಹೌದಮ್ಮ ನಿನ್ನ ರೋಡ್ ಆಗಿಲ್ಲ ನಾನು ಮಾಡ್ಕೊಡ್ತೀನಿ ಒಪ್ಪಿಕೊಳ್ಳಿ ಹೌದಮ್ಮ ನಿಮ್ಮ ಮನೆ ಮುಂದೆ ಯೋಜನೆ ಆಗಿಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಒಪ್ಪಿಕೊಳ್ಳಿ ಬೆಲವತ್ತದಲ್ಲಿ ಏನೇನು ಕೇಳ್ತಾರೆ ನಾವು ಮಾಡ್ತೀವಿ ಅಂತ ಒಪ್ಪಿಕೊಳ್ಳಿ ಕರ್ಕೊಂಡು ಮತಗಟ್ಟೆಗೆ ಓಟ್ ಹಾಕಿಸಿ ಹೆಚ್ಚಿನ ಮತದಿಂದ ತಮ್ಮೆಲ್ಲರೂ ಕೂಡ ಗೆಲ್ಸಿ ಆಶೀರ್ವಾದ ಮಾಡಿ ತಮಗೆಲ್ಲ ನಮಸ್ಕಾರ ಬಾರಿ ಇವತ್ತು ರಾತ್ರಿ ಗಂಟ ರಾತ್ರಿ ಗಂಟ ಬೆಳಿಗ್ಗೆ 7 ಗಂಟೆ ಬರಬೇಕಿತ್ತು ಆಗಲಿಲ್ಲ ತಡೆದ್ರು ಅಲ್ಲಿ ಜಯದೇವ ನಗರದಲ್ಲಿ ಲೇಟ್ ಮಾಡ್ಬಿಟ್ರು ನಾನು 10 ನಿಮಿಷಕ್ಕೂ ಊರು ಹಾಕ್ಬಿಟ್ಟರು ಅರ್ಧ ಗಂಟೆಗೆ ಅದರಿಂದ ಬಾಕಿ ಇದ್ರೆ ನೀವೇ ನೋಡ್ಕೊಳ್ಳಿ ನೀವೇ ಜಿಟಿ ದೇವೇಗೌಡ ನೀವೇ ಹರೀಶ್ ಗೌಡ ನೀವೇ ಲಲಿತಮ್ಮ ನೀವೇ ಕುಮಾರ್ ಸ್ವಾಮಿ ನೀವೇ ಎಚ್ಡಿ ದೇವೇಗೌಡರು ದಯಮಾಡಿ ಕಷ್ಟಪಡಿ ನೀವು ಕಷ್ಟಪಡಿದ 15 ದಿವಸ ನಾನು 5 ವರ್ಷ ನುಡಿತೀನಿ ಹಗಲು ರಾತ್ರಿ ನಿಮಗೆ ಕಾಪಾಡಿ ಬಡವರಿಗೆ 2700 ಮನೆ ಕಟ್ತಾ ಇರೋನು ನಿಮ್ಮ ಜಿಟಿ ದೇವೇಗೌಡ ಎಲ್ಲಿ ಮಂಡಕಳ್ಳಿಲಿ 2700 ಮನೆ ರಾಜ್ಯದಲ್ಲಿ ಮಾಡಿಲ್ಲ ರಾಮದಾಸ ಹಚ್ಚುತ್ತೀವಿ ಅಂತ ಕರ್ಪತ್ರ ಕೊಟ್ಟರು ಸೈಟ್ ಮಾಡೋಕ್ಕಾಗಿಲ್ಲ ಕಟ್ಟು ಪೂರ್ಣ ಆಯ್ತಾದೆ ಈ 4 ತಿಂಗಳಲ್ಲಿ ಪೂರ್ಣ 2700 ಬಡವರು ಮಾಡಿ ಬರೋಕೆ ಇರ್ತಾರೆ ಆ ರೀತಿ ಇಲ್ಲೂ ಮಾಡಲ್ಲ ಯೋಚನೆ ಮಾಡ್ಬೇಕು ಮಾಡೋಣ ಕಂತ 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 ಕ್ರಮಕ್ಕೆ ಬಂದಾಗ ಆ ಭಾಗಕ್ಕೆ ಹೋಗಿರಲಿಲ್ಲ ಫಾದರ್ ಅವರು ಕೂಡ ಬಂದಿದ್ರು ನಾನು ನೋಡಿ ಬಾರಿ ನೋವಾಯ್ತು ಎಷ್ಟು ದಿವಸದಲ್ಲಿ ಒಂದು ತಿಂಗಳಿಂದ ಈಚೆ ಖುದ್ದಾಗಿ 3 ದಿವಸ ಕೆಲಸ ಬಿಟ್ಟು ಹೋದೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಕೋಡಪ್ಪಿಂದ ಬಂದ್ಬಿಟ್ಟಿದೆ ಕೆಲಸ ಪ್ರಾರಂಭ ಮಾಡಂಗಿಲ್ಲ ಅದ್ಭುತವಾಗಿ ಇಲ್ಲಂಗೆ ಆಗಿದೆ ಅದೇ ರೀತಿ ಅಲ್ಲೂ ಕೂಡ ಯೋಜಡಿ ರಸ್ತೆ ಆಗ್ತವೆ ನೀವೇನು ಸಂಕೋಚ ಇಟ್ಕೊಳ್ಳೋ ಅಗತ್ಯ ಇಲ್ಲ ಈ ಒಂದು ತಿಳ್ಕಬೇಕು ಚಾಲೆಂಜ್ ಇದೆ ಸವಾಲು ಇದೆ ನಾನು ಪ್ರತಿಯೊಂದು ಬೆಲವತ್ತ ದೊಡ್ಡ ಗ್ರಾಮ ಬೆಳೆದಿದೆ ನಾನು ಪ್ರಥಮ ಬಾರಿ ಬಂದಾಗ ಎಷ್ಟಿತ್ತು ಅಂತ ನಿಮಗೆಲ್ಲ ಕೂಡ ಗೊತ್ತು ಅವತ್ತು ಯಾರು ಒಂದು ರಸ್ತೆ ಮಾಡಿಲ್ಲ ಅನ್ನೋದು ಕೂಡ ಗೊತ್ತಿತ್ತು ಅವತ್ತಿನ ಈಚೆಗೆ ಮುಕ್ಕಾಲ್ ಭಾಗ ಆಗಿದೆ ಇನ್ನೊಂದು ಕಾಲ ಭಾಗ ಆಗಬೇಕು ಚರ್ಚ್ ಕಡೆ ರಾಮಂದ್ರ ಬಹಳಷ್ಟು ಕೆಲಸಗಳು ಏನು ಪೆಂಡಿಂಗ್ ಇದ್ದಾವೆ ಅವೆಲ್ಲನೂ ಕೂಡ ಮಾಡೋಣ ಅದರ ಫಲ ಅಲ್ಲಿ ಕಾಮಗಾರಿ ಆಗಬೇಕಾದ್ರೆ ಇಷ್ಟೆಲ್ಲ ಮಾಡಿರಬೇಕಾದ್ರೆ ಅವೆಲ್ಲ ಓದ್ತಾರೆ ಒಗ್ಗಟ್ಟಾಗಿ ಓಟ್ ಹಾಕಿ ನಾನು ಗೆಲ್ಸಿದ್ರಿಂದ ಇದನ್ನು ಮಾಡಿದ್ದೀನಿ ಆ ಕೀರ್ತಿ ನಿಮಗೆ ಸಲ್ಲೋದು ನಿಮ್ಮ ಪವಿತ್ರವಾದ ಓಟಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ದಯಮಾಡಿ ಅದೊಂದು ಕೋಟಿ ಏನಕ್ಕೂ ಸಾಲಲ್ಲ ನಿಮ್ಗೆ ಹೇಳ್ಬಿಡ್ತಾಯಿದೆ ಅದನ್ನು 1 ಕೋಟಿಲಿ ಪೂರ್ಣ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಪೂರ್ಣ ಅನುದಾನ ತಂದು ಮಾಡಲಿಕ್ಕೆ ನಿಮ್ಮ ಶಕ್ತಿ ನನಗೆ ಬೇಕು ನೀವು ಆಶೀರ್ವಾದ ಮಾಡಬೇಕು ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ತೆನೆ ಹೊತ್ತ ಮಹಿಳೆ ಗುರುತ ಓಟ್ ಹಾಕಿ ಆ ಎಲ್ಲ ಕೆಲಸಗಳನ್ನು ಕೂಡ ಸಂಪೂರ್ಣ ಮಾಡಿಕೊಡ್ತೀನಿ ನಿಮ್ಮ ಸಮುದಾಯ ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ ಖಂಡಿತ ಮಾಡಿಕೊಡ್ತೀನಿ ಶಾಸಕರು ನಮ್ಮ ಪುಷ್ಪಗಿರಿ ಗ್ರಾಮಕ್ಕೆ ಆಗಮಿಸಿದಾಗಿ ಅವರಿಗೆ ತುಂಬ ಹೃದಯ ಕೃತಜ್ಞತೆ ಸಲ್ಲಿಸುತ್ತೇವೆ ನಮ್ಮ ಇನ್ಫೆಂಟಿಯಸ್ ಚರ್ಚ್ಗೆ 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಕೆಲಸ ಕಾರ್ಯಗಳು ಅದನ್ನು ಸ್ವಚ್ಛವಾಗಿ ಜಿಟಿ ದೇವೇಗೌಡ ಸಾಹೇಬರಿಗೆ ಹೇಳ್ತಾರೆ ಜಿಟಿ ದೇವೇಗೌಡರಿಂದ ಇನ್ನು ತುಂಬಾ ಕೆಲಸ ಕಾರ್ಯಗಳು ತುಂಬಾ ಅಭಿವೃದ್ಧಿ ಆಗಿದೆ ಈ ಬೆಲವತ್ತ ಮಂಟಿಗೆ ಜನಗಳಿಗೂ ಹೆಲ್ಪ್ ಆಗಿದೆ ಇನ್ನು ಮುಂದೆ ಅವರು ಪಕ್ಷ ಬಂದ ಕೂಡಲೇ ಇನ್ನು ಹೆಲ್ಪ್ ಮಾಡ್ತೀನಿ ಇನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಖಂಡಿತ ಮಾಡ್ಕೊಡ್ತಾರೆ ನಂಬಿಕೆ ಇದೆ ನಾವು ಜಿಟಿ ದೇವೇಗೌಡರು ಮಾಮೂಲಿ ಜೆಡಿಎಸ್ಗೋಸ್ಕರ ನಾವು ತುಂಬಾ ಹೋರಾಡ್ತೀವಿ ಅವ್ರ ಪಕ್ಷ ಬರಬೇಕು
ಅವರ ಪಕ್ಷ ಬಂದ್ರೆ ನಾವು ಇಲ್ಲಿ ಜನಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗೆ ಒಂದು ಒಳ್ಳೆ ಅಭಿಪ್ರಾಯ ಈ ಸಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಶ್ರೀಮಾನ್ ಜಿಟಿ ದೇವೇಗೌಡರು ಸಾಹೇಬರು ಅತಿ ಹೆಚ್ಚು ಮತದಲ್ಲಿ ಗೆಲ್ತಾರೆ ಗ್ಯಾರಂಟಿ 35,000 50,000 ಓಟು ಲೀಡಿಂಗ್ ಅಲ್ಲಿ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ ಮತ್ತೆ ಬೆಲ್ವತ್ತ ಗ್ರಾಮದಲ್ಲಿ ಕಾಮಗಾರಿ ಕೆಲಸಗಳು ಅಭಿವೃದ್ಧಿ ಅಂತೂ ರಸ್ತೆ ಮೋರಿ ಡ್ರೈನೇಜ್ ಮಸಾಣ ಬಡವರು ಫ್ರೀ ಸೈಟ್ ಇರ್ಬೋದು ಮತ್ತೆ ಬಡವರಿಗೆ ವಿದ್ಯಾಭ್ಯಾಸ ಇರ್ಬೋದು ಎಲ್ಲ ಒಂದು ಅನುಕೂಲ ಮಾಡಿಕೊಡ್ತಾವ್ರೆ ಅದರಲ್ಲಿ ಎರಡು ಮಾತಿಲ್ಲ ಈವಾಗ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅವರು ಇಬ್ಬರು ಯಾರು ಅಂತ ಊರಿಗೆ ಗೊತ್ತಿಲ್ಲ ಇಲ್ಲಿ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಜಿ ಟಿ ದೇವೇಗೌಡರು ಸಾಹೇಬರು ಗ್ಯಾರಂಟಿ ಅತಿ ಹೆಚ್ಚು ಮತಗಳಿಂದ ಈ ಸರಿ ಗೆಲ್ಲೋದು ಗ್ಯಾರಂಟಿ ಅದರಲ್ಲಿ ಎರಡು ಮಾತು ಡೌಟೇ ಇಲ್ಲ ಇಲ್ಲಿ ಮಾಡಿರೋ ಕಾಮಗಾರಿಗಳು ಎಲ್ಲಾನುವೆ ಜನ ಮೆಚ್ಚುವಂಥ ಕೆಲಸಗಳು ಜನ ಯಾರೇ ಇದ್ರೂ ಜನ ಗೌಡರನ್ನ ಮೆಚ್ಚಿ ಅವರೇ ಸ್ವಂತವಾಗಿ ಬಂದು ಓಟ್ ಹಾಕ್ತಾ ಇದ್ದಾರೆ ಅವರೇ ಗೌಡರನ್ನ ಗೆಲ್ಲಿಸ್ಬೇಕು ಅಂತ ಅವ್ರ ಅಭಿಪ್ರಾಯ ಸೂಚಿಸ್ತಾ ಇದ್ದಾರೆ ಜನರಿಂದ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ 50,000 60,000 ಲೀಡಿಂಗ್ ಅಲ್ಲಿ ನಮ್ಮ ಗೌಡರು ಗೆದ್ದೇ ಗೆಲ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತಿನಿಂದ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ ಜಿ ಟಿ ದೇವೇಗೌಡರು ಈಗ ಓಪನ್ ಜೀಪ್ನಲ್ಲಿ ಅವರು ಬರ್ತಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು ಇದು ಬೆಳವತ್ತ ಗ್ರಾಮ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು